नमस्कार वीक्षक अमोघ वार्ते स्वागत नान यशुराज वार्ते विवर कांग्रेस न हलू देश विरोधी नीति विरोधी इदे जून 25 करा दिन आचर लगे बीजेपी जिलाध्यक्ष मजी शासक बी सुरेश गौड़ा नगर पत्रिका भवन एर्पड़ सुद्दिगोष्ठी मतनाता हिंदे कांग्रेस हलवु देश विरोधी विचार संबंधी प्रजाप्रभुत्व विरोधी धोरण तोरिसिदे इंदिरा गांधी आड़ प्रजाप्रभुत्व मूलेगुंपागितु तुर्तु परिस्थिति हेरिद समय बीजेपी देश शांति कापाडुवुदक्कागि श्रमपट्टिदे पक्षवन्नु तोरेदु होदवरेल्ल मत्ते नम्म पक्ष सिद्धांतवन्न ओप्पिकोंडु क्षमे याचिसुत्तिरुवुदु संतसद विषय हीगे बंदवरिगे क्षमे नीडुत्तेवे एंदरु कांग्रेस सरी जेडीएस सरी देश राष्ट्रीय पक्ष सरी जगह पक्ष ನಂತರ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ನಂದೀಶ್ ಮಾತನಾಡಿ ಇಂದಿರಾ ಗಾಂಧಿ ಅವರು ಅಂದು ದೇಶದಲ್ಲಿ ತುರ್ತು ಪರಿಸ್ಥಿತಿ ಏರುವ ಮೂಲಕ ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರವನ್ನು ನಡೆಸಿದರು ಅಂದು ಇಷ್ಟೊಂದು ಪ್ರಮುಖ ಮಾಧ್ಯಮಗಳು ಇರಲಿಲ್ಲ ಪ್ರತಿಭಟಿಸುವ ಹಕ್ಕನ್ನು ಕೂಡ ಕಸಿಯಲಾಗಿತ್ತು 1975 ರಲ್ಲಿ ಇಂದಿರಾ ಗಾಂಧಿ ಅವರಿಗೆ ಕೋರ್ಟ್ನಲ್ಲಿ ಶಿಕ್ಷೆಯಾದಾಗ ನಾನೇ ಸುಪ್ರೀಂ ಎಂಬ ಧೋರಣೆಯನ್ನು ತೋರಿದರು 1975 ರಲ್ಲಿ ಭಾರತೀಯ ಜನಸಂಘದ ಹೆಸರಲ್ಲಿ ಹೋರಾಟ ನಡೆಸಿತ್ತು ಆ ನೆನಪನ್ನ ಇಂದು ಮಾಡಿಕೊಳ್ಳಲಾಗುತ್ತಿದೆ ಅಂದು ಕಾದ್ರಿ ಶಾಮಣ್ಣನವರು ತಮ್ಮ ಪತ್ರಿಕೆಯಲ್ಲಿ ಮುದ್ರಿಸುವ ಮೂಲಕ ಕರಾಳ ದಿನ ಎಂದು ಹೇಳಿದರು ಈ ಹಿನ್ನೆಲೆಯಲ್ಲಿ ನಾವು ಇದೇ 25 ರಂದು ಕರಾಳ ದಿನ ಎಂದು ಆಚರಿಸುತ್ತಿದ್ದೇವೆ ಎಂದರು 75 ರಲ್ಲಿ ಭಾರತೀಯ ಜನಸಂಘದ ಹೆಸರಿನಲ್ಲಿ ಹೋರಾಟವನ್ನು ತೆಗೆದುಕೊಂಡಿತ್ತು ಅದರ ನೆನಪನ್ನ ಇವತ್ತು ನಾವು ಮಾಡಿಕೊಳ್ಳಕ್ಕೆ ಇಷ್ಟಪಡುತ್ತೇವೆ ಇಲ್ಲಿ ಕೂತಿರುವವರಿಗೆ ಬಹಳಷ್ಟು ಜನರಿಗೆ ಆ ಹೋರಾಟ ಗೊತ್ತಿಲ್ಲ 1975 ರಲ್ಲಿ ಇಂದಿರಾ ಗಾಂಧಿ ಅವರು ಕೋರ್ಟ್ನಲ್ಲಿ ಅವರಿಗೆ ಶಿಕ್ಷೆ ಆದಾಗ ಆ ಶಿಕ್ಷೆಯ ವಿರುದ್ಧವಾಗಿ ನಾನೇ ಸುಪ್ರೀಂ ಅಂತ ಹೇಳಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡಿದ್ರು ತುಂಬ ಜನರು ಮಾಧ್ಯಮ ಮಿತ್ರರಿಗೆ ನಮ್ಮ ಹಿರಿಯರನ್ನ ಕೇಳಿದ್ರೆ ಒಳ್ಳೆಯದು ಅವತ್ತಿನ ದಿನಗಳು ಹೇಗಿತ್ತು ಅಂತ ಯಾರು ಕೂಡ ಸರ್ಕಾರದ ವಿರುದ್ಧ ಮಾತಾಡೋದಿಲ್ಲ ಯಾರ ವಿರುದ್ಧ ಘೋಷಣೆ ಕೂಗೋದಿಲ್ಲ ಈ ರೀತಿಯ ಕಾನೂನು ದೇಶದಲ್ಲಿ ತಂದರು ಅವತ್ತಿನ ಕನ್ನಡ ಪಾಪ ಪತ್ರಿಕೆ ಕಾದ್ರಿ ಶಾಮಣ್ಣ ಅವರು ಒಂದು ಎಡಿಟರ್ ಆಗಿದ್ದರು ಆ ಕಾರ್ಯ ಇದನ್ನ ವಿರೋಧ ಮಾಡಿ ಇಡೀ ಪೇಪರ್ನ ಅವರು ಖಾಲಿ ಬಿಟ್ಟು ಪ್ರಿಂಟ್ ಮಾಡಿದರು ಎಲ್ಲ ಮಾಧ್ಯಮ ಮಾಧ್ಯಮದ ಮೇಲೆ ನಿರ್ಬಂಧ ವಿಧಿಸಿದ್ದರಿಂದ 2 ವರ್ಷ ಹೋರಾಟದ ನೇತೃತ್ವವನ್ನ ಜಯಪ್ರಕಾಶ್ ನಾರಾಯಣ್ಗೆ ವಹಿಸಿದ್ದರು ಜಿಲ್ಲೆಯ 434 ತಂಡಗಳು ಹೋರಾಟದಲ್ಲಿ ಪಾಲ್ಗೊಂಡಿದ್ದವು ಕ್ರೂರ ಆಡಳಿತದ ವಿರುದ್ಧ 24 ಮಂದಿ ಬಂಧನಕ್ಕೆ ಒಳಗಾಗಿದ್ದರು ಕಹಳೆ ಪತ್ರಿಕೆ ಮುದ್ರಿಸಿ ಮನೆ ಮನೆಗೆ ತಲುಪಿಸುತ್ತಿದ್ದವು ಈ ವೇಳೆ ಡಾಕ್ಟರ್ ಕೆ ವಿಷ್ಣು ಸುಬ್ಬಣ್ಣ ಗುರುರಾಜು ಸೊಗಡು ಶಿವಣ್ಣ ನಾರಾಯಣಾಚಾರ್ ಉಗ್ರಪ್ಪ ಸೇರಿದಂತೆ 24 ಮಂದಿಯ ಬಂಧನವಾಗಿತ್ತೆಂದರು ಚೇತನ್ ಅಮುಕ್ ಟಿವಿ ತುಮಕೂರು ಕನಿಷ್ಠ ವೇತನ ನಿಗದಿ ಮಾಡಿದ ಬಿಜೆಪಿಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡು ಫ್ರಂಟ್ಲೈನ್ ವಾರಿಯರ್ಸ್ಗಳಾಗಿ ಸೇವೆ ಸಲ್ಲಿಸುತ್ತಿರುವ ಆಶಾ ಕಾರ್ಯಕರ್ತರನ್ನು ಅಗೌರವವಾಗಿ ಕಾಣುತ್ತಿದೆ ಹೇಗೆಂದು ವಿಧಾನ ಪರಿಷತ್ ಸದಸ್ಯ ಬೆಮೆಲ್ ಕಾಂತರಾಜು ಬೇಸರ ವ್ಯಕ್ತಪಡಿಸಿದ್ದಾರೆ ಗುಬ್ಬಿ ತಾಲೂಕಿನ ಸಿಎಸ್ಪುರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಸಿಬ್ಬಂದಿಗಳಿಗೆ ದಿನಸಿ ಕಿಟ್ ವಿತರಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಸೂಚಿಸಿದ ಕನಿಷ್ಠ ವೇತನಕ್ಕೆ ಒಳಪಡಿಸದೆ ಆಶಾ ಕಾರ್ಯಕರ್ತೆಯರಿಂದ ಸಾಕಷ್ಟು ಸೇವೆ ಮಾಡಿಸಿಕೊಳ್ಳುವ ಸರ್ಕಾರ ಮೊದಲು ಅವರನ್ನ ಗೌರವವಾಗಿ ಕಂಡು ಕನಿಷ್ಠ 16,000 ರೂಪಾಯಿ ವೇತನ ನಿಗದಿ ಮಾಡಿ ಸರ್ಕಾರಿ ನೌಕರರು ಎಂದು ನೇಮಕ ಮಾಡಿಕೊಳ್ಳುವಂತೆ ಆಗ್ರಹಿಸಿದರು ಕೊರೋನಾ ವಿರುದ್ಧ ಹೋರಾಟ ಮಾಡಲು ಹಿಂಜರಿದ ಹಲವು ಇಲಾಖೆಗಳ ಮಧ್ಯೆ ಆಶಾ ಕಾರ್ಯಕರ್ತೆಯರು ತಮ್ಮ ಜೀವವನ್ನ ಪಣಕ್ಕಿಟ್ಟು ಕೆಲಸ ಮಾಡಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಕೋವಿಡ್ ರೋಗಿಗಳ ಪತ್ತೆ ಕಾರ್ಯ ಹಾಗೂ ಅವರ ಆರೋಗ್ಯ ಕಾಪಾಡುವಲ್ಲಿ ನಿಜವಾದ ಸೇವೆ ಮಾಡಿದ ಈ ಕಾರ್ಯಕರ್ತೆಯರಿಗೆ ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳಿಲ್ಲ ಅವರ ಜೀವನಕ್ಕೆ ಅಪಾಯವಾದಲ್ಲಿ ಅವರಿಗೆ ಸರ್ಕಾರ ಗಮನಹರಿಸುವುದಿಲ್ಲ ಕೇವಲ ಗೌರವ ಧನವನ್ನೇ ಅವಲಂಬಿಸಿರುವ ಆಶಾ ಕಾರ್ಯಕರ್ತೆಯರ ಬದುಕು ದುಸ್ತರವಾಗಿದೆ
ಅವರನ್ನ ನಂಬಿದ ಕುಟುಂಬಕ್ಕೂ ಯಾವುದೇ ಭದ್ರತೆ ಇಲ್ಲವಾಗಿದೆ ಎಂದು ಅವರು ದೇಶವನ್ನ ಕಾಯುವ ಯೋಧರಷ್ಟೇ ಸೇವೆಯನ್ನ ದೇಶದೊಳಗೆ ಈ ವಾರಿಯರ್ಸ್ಗಳು ದುಡಿದಿದ್ದಾರೆ. ಇವರ ಜೀವನ ಭದ್ರತೆಗೆ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ನಾವು ಅದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ. ಮಿನಿಮಮ್ ವೇಜಸ್ ಅಂತ ಘೋಷ ಮಾಡ್ಕೊಂಡು ಈಗ ಕೇಂದ್ರದವ್ರೆ ನಿಮ್ಮ ಸರ್ಕಾರದವರೇ ಮಾಡಿದವರು. ಇಲ್ಲೂ ಬಿ ಜೆ ಪಿ ಸರ್ಕಾರ ಇದೆ. ವಿಶೇಷವಾಗಿ ಮನವಿ ಮಾಡ್ತಿರ್ತೀನಿ, ಈ ಕೋವಿಡ್ ಟೈಮಲ್ಲಿ ನೀವು ಪೂರ್ತಿ ರದ್ದು ಮಾಡ್ತಾರೆ ಆಗಿಲ್ಲ ಅಂದರು. ಮಿನಿಮಮ್ ವೇಜಸ್ ಅನ್ನ ಕೊಟ್ಟು ನೀವು ಅನುಕೂಲ ಮಾಡಿಕೊಡ್ಬೇಕು ಅಂತ. ಮತ್ತು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಐ ಎ ಎಸ್ ಆಫೀಸರ್ಗಳು, ಚೀಫ್ ಸೆಕ್ರೆಟರಿ, ಶಾಸಕರು ಸಂಬಳ, ಇವರೆಲ್ಲ ಸಂಬಳ, ಇಂಜಿನಿಯರ್ಗಳು ಸಂಬಳ ಹಾಕಿದ ಮುಂಚೆ ನಿಮ್ಮ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಸಂಬಳ ಹಾಕ್ಮೇಲೆ ಅವ್ರು ಸಂಬಳ ಹಾಕ್ತಾರೆ. ಕ್ರೆಡಿಟ್ ಹೋಗಿ ಒಳ್ಳೆಯದಾದಂತೆ ಸಂದರ್ಭ ಬರ್ತೀನಿ, ಯಾಕಂದರೆ ನಾಲ್ಕು ತಿಂಗಳು ಐದು ತಿಂಗಳಾಗಿ ಸಂಬಳ ಸಂಬಳ ನಾಲ್ಕೈದು ತಿಂಗಳಾಗಿದೆ ಒಬ್ಬರು ಸಂಬಳ ಕಷ್ಟ ಅರ್ಥ ಆಗುತ್ತೆ. ಕ್ರೆಡಿಟ್ ಹೋಗಿ ಅದಕ್ಕೂ ಸಹ ನಾನು ಮನವಿ ಮಾಡ್ತೀನಿ. ನಾನು ಡಿ ಸಿ ಅವರಿಗೆ ಯಾಕೆ ಒಂದ್ಸರಿ ಮಾತಾಡಿದೆ, ನಾನು ಹೇಳಿದೆ ಭಕ್ತರಿಗೆ ಸಂಬಳ ಕೊಡಿ, ಯಾಕಂದರೆ ಅವರು ಮೂಲೆ ಕುತ್ಕೊಂಡ್ಬಿಟ್ರೆ ಕಾರ್ಯಕರ್ತರು ಕ್ರೆಡಿಟ್ ಹೋಗಿ ನಮಗೆ ಕೊರೋನಾ ನಿರಂತರ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಅವ್ರು ಸಂಬಳ ಕೊಡಿ ಅಂತ ಹೇಳಿದರು. ಇನ್ನು ತುರ್ವೇಕೆರೆ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀಕಾಂತ್ ಅವರು ಮಾತನಾಡಿ, ಕೊರೋನಾ ಮೊದಲ ಅಲೆ ಹರಡಿದ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಬೆಮ್ಮೆಲ್ ಕಾಂತರಾಜುರವರು ತುರ್ವೇಕೆರೆ ಕ್ಷೇತ್ರದಲ್ಲಿ 15,000 ದಿನಸಿ ಕಿಟ್ ವಿತರಿಸಿದ್ದರು. ಈ ಜೊತೆಗೆ ಎರಡನೇ ಅಲೆ ಹಬ್ಬಿದ ಸಂದರ್ಭದಲ್ಲಿ ರೋಗಿಗಳಿಗೆ 10,00,000 ರೂಪಾಯಿಗಳಷ್ಟು ಅವಶ್ಯವಿರುವ ಔಷಧಿಗಳನ್ನು ನೀಡಲಿಕ್ಕೆ ವಿಶೇಷ ಕೋವಿಡ್ ಸೆಂಟರ್ಗಳಿಗೆ ದೇಣಿಗೆ ನೀಡಿದ್ದಾರೆ. ಸೇವೆ ಸಲ್ಲಿಸುತ್ತಿರುವ ತುರುವೇಕೆರೆ ಕ್ಷೇತ್ರದ ವಿಶೇಷ ವಾರಿಯರ್ಸ್ಗಳಿಗೆ ದಿನಸಿ ಕಿಟ್ಗಳನ್ನ ಈ ಬಾರಿ ನೀಡುತ್ತಿದ್ದಾರೆ ಎಂದು ತಿಳಿಸಿದರು. ಕೋವಿಡ್-19 ಬಂದ ಸಂದರ್ಭದಲ್ಲಿ ಎಲ್ಲ ತುರುವೇಕೆರೆ ಪಟ್ಟಣದ ಪ್ರತಿಯೊಂದು ಬಡವರಾಗಲಿ ದೊಡ್ಡವರಾಗಲಿ ಪ್ರತಿ ಒಂದು ಮನೆಗೂ ಕೂಡ ಆಹಾರದ ಕಿಟ್ಟನ್ನು ತಲುಪಿಸಿದ್ರು. ಮತ್ತು ಏನು ನಮ್ಮ ತಾಲೂಕಿನ ಹಿಂದುಳಿದ ಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಊರುಗಳಿಗೂ ಕೂಡ ಭೇಟಿ ನೀಡಿ ಅಲ್ಲೂ ಕೂಡ ಆಹಾರ ಕಿಟ್ಟನ್ನು ಕೊಟ್ಟರು. ಮತ್ತು ಹೆಚ್ಚಿನದಾಗಿ ಈಗ 15 ದಿವಸದಿಂದ ಅವರು ತುರುವೇಕೆರೆ ಸರ್ಕಾರಿ ನಮ್ಮ ಪ್ರಾಥಮಿಕ ಕೇಂದ್ರಗಳಿಗೆ ಸಹಾಯ ಮಾಡಿದ್ದಲ್ಲದೆ ತುರುವೇಕೆರೆ ಆರೋಗ್ಯ ಕೇಂದ್ರಕ್ಕೆ 10,00,000 ರೂಪಾಯಿ ಹಣದ. ಇನ್ನು ಟಿಎಪಿಸಿಎಂಎಸ್ ಉಪಾಧ್ಯಕ್ಷ ಚಂದ್ರಯ್ಯ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಬಿ ಜಗದೀಶ್, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಶಿಧರ್, ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಮಾಳೆ ಕೃಷ್ಣಪ್ಪ, ಪಟ್ಟಣ ಪಂಚಾಯಿತಿ ಸದಸ್ಯ ನದೀಮ್ ಅಹಮದ್, ಮುಖಂಡರಾದ ಅಕ್ಕಳಸಂದ್ರ ಪ್ರಕಾಶ್, ಮೊಹಮ್ಮದ್ ಯೂಸುಫ್ ಇನ್ನಿತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಘ್ ಟಿವಿ, ಗುಬ್ಬಿ. ತುಮಕೂರಿನ ಗೀವಿಭಾಗ ತಂಡದ ವತಿಯಿಂದ ಅಮೋಘ್ ಟಿವಿಯಲ್ಲಿ ನಗರದಲ್ಲಿ ವಾಸಿಸುವ ಮಂಗಳ ಮುಖಿಯರಿಗೆ ಆಹಾರದ ಕಿಟ್ಗಳನ್ನು ವಿತರಿಸಲಾಯಿತು. ಈ ವೇಳೆ ಸಹಬಾಳ್ವೆಯ ಮುಖ್ಯಸ್ಥೆ ದೀಪಿಕಾ ಅವರು ಮಾತನಾಡಿ, ದೇಶದಾದ್ಯಂತ ಕೊರೋನಾ ಮಹಾಮಾರಿ ಹೆಚ್ಚಿದ್ದು ಜನರು ಜೀವನ ನಡೆಸಲು ಕಷ್ಟಪಡುತ್ತಿದ್ದಾರೆ. ಒಂದೊತ್ತು ಊಟಕ್ಕೂ ಕಷ್ಟಪಡುವ ಈ ಪರಿಸ್ಥಿತಿಯಲ್ಲಿ ಗ್ಯೂಬ್ಯಾಗ್ ತಂಡದವರು ನಮಗೆ ಆಹಾರದ ಕಿಟ್ಗಳನ್ನು ವಿತರಿಸುವುದು ನಮಗೆ ಸಂತಸ ತಂದಿದೆ. ನಾವು ಬೀದಿಯಲ್ಲಿ ಭಿಕ್ಷೆ ಬೇಡಿ ಅದರಲ್ಲಿ ಜೀವನ ನಡೆಸುವವರು. ಆದರೆ ಮಹಾಮಾರಿ ಕೊರೋನಾದಿಂದ ಲಾಕ್ಡೌನ್ ಆಯಿತು. ಸದ್ಯ ನಮಗೆ ಹೊಟ್ಟೆ ತುಂಬಿಸಿಕೊಳ್ಳಲು ಯಾವುದೇ ಮಾರ್ಗಗಳೂ ಇಲ್ಲ. ಇತ್ತ ಸರ್ಕಾರಗಳು ಕೂಡ ನಮ್ಮನ್ನ ಕಡೆಗಣಿಸುತ್ತಿವೆ ಎಂದರು. ಗ್ಯೂಬ್ಯಾಗ್ ತಂಡ ಮತ್ತು ಅಮೋಘ್ ಟಿವಿ ಕೊರೋನಾ ಸಂದರ್ಭದಲ್ಲಿ ತಾವು ಮಾಡುವ ಕೆಲಸಗಳಿಗೆ ಸಹಾಯ ನೀಡುವಂತೆ ಕೇಳಿಕೊಂಡಿದ್ದಾರೆ. ಇಂತಹ ಸಮಾಜ ಸೇವೆಗೆ ನಾವು ಸದಾ ಬೆಂಬಲದಿಂದ ಇರುತ್ತೇವೆ ಎಂದರು. ಸಮಸ್ತ ಎಲ್ಲ ಒಂದು ಅಮೋಘ ಚಾನೆಲ್ ಒಂದು ಟೀಮ್ನವ್ರಿಗೆ ಮತ್ತು ಸಮಸ್ತ ಜನರಿಗೆಲ್ಲರಿಗೂ ಕೂಡ ಮಂಗಳಮುಖಿ ಸಮುದಾಯದ ಮಂಗಳಮುಖಿ ಸಂಸ್ಥೆಯ ಒಂದು ಎಲ್ಲ ನಮ್ಮ ಸಮುದಾಯದ ಪರವಾಗಿ ಒಂದು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಇವತ್ತು ದೇಶದಾದ್ಯಂತ ಏನು ಮಹಾಮಾರಿ ಕೊರೋನಾ ಬಂದಿರೋದ್ರಿಂದ ಜನಜೀವನ ತುಂಬ ಕಷ್ಟ ಆಗಿರೋದ್ರಿಂದ ಒಂದು ತುತ್ತು ಊಟಕ್ಕೂ ಕೂಡ ಅಲ್ದಾಡ್ತಕ್ಕಂಥ ಸಮಯ. ಯಾಕಂತ ಹೇಳಿದ್ರೆ ನಾವು ರೋಡಲ್ಲಿ ಭಿಕ್ಷೆ ಬೇಡಿಕೊಂಡು ಜೀವನ ಮಾಡ್ತಕ್ಕಂಥವ್ರು, ಇದನ್ನು ಬಿಟ್ಟರೆ ಬೇರೆ ಬದುಕೇ ಇಲ್ಲದೇ ಇರ್ತಕ್ಕಂಥದ್ದಾಗಿದೆ ನಮ್ಮದು. ಅದಕ್ಕೋಸ್ಕರವಾಗಿ ಇವತ್ತು ಈ ಚಾನೆಲ್ನವರು ಗುರುತಿಸಿ ನಮ್ಮನ್ನು ಗುರುತಿಸಿ ಇವತ್ತು ಬಂದು ಇನ್ನೂ ಒಂದು ಮುಖ್ಯವಾದ ಒಂದು ವಿಷಯವನ್ನು ನಮ್ಮ ಮುಂದಿಟ್ಟಿದ್ದಾರೆ ಇವರು. ಏನಪ್ಪ ಅಂತ ಹೇಳಿದ್ರೆ ಇವತ್ತು ಕಷ್ಟದಲ್ಲಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ನಾವು ಸಹಾಯವನ್ನು ಮಾಡ್ತೀವಿ. ಇದರಲ್ಲಿ ಒಂದು ಟೀಮ್ ಇದೆ, ಆ ಟೀಮ್ಗೆ ನೀವು ಕೂಡ ಒಂದು ಭಾಗಿಯಾಗಬೇಕು ಅನ್ನೋ ಒಂದು ಮಾತನ್ನು ನಮ್ಮ ಹತ್ರ ಇಟ್ಟಿದ್ದಾರೆ ಅವರು.
ನಂತರ ಮಂಗಳಮುಖಿ ಉಮಾ ಮಾತನಾಡಿ, ಈ ಕೊರೋನಾ ಮಹಾಮಾರಿಯಿಂದಾಗಿ ನಮಗೆ 2 ವರ್ಷಗಳಿಂದಲೂ ಬದುಕುವುದು ಹೇಗೆ ಎನ್ನುವ ಕಷ್ಟವಿತ್ತು. ಕಾರಣ ನಾವು ಭಿಕ್ಷೆ ಬೇಡಿ ಬದುಕುವವರಾದ್ದರಿಂದ ಬೇರೆ ಉದ್ಯೋಗ ನಮಗೆ ಗೊತ್ತಿಲ್ಲ. ಲಾಕ್ಡೌನ್ನಿಂದಾಗಿ ನಮಗೆ ಒಂದೊತ್ತು ಊಟಕ್ಕೂ ಕಷ್ಟವಾಯಿತು. ಇಂತಹ ಸಮಯದಲ್ಲಿ ಅಮೋಘ್ ಟಿವಿ ಮತ್ತು ಗಿವ್ ಬ್ಯಾಕ್ ತಂಡದವರು ನಮಗೆ ಆಹಾರ ಕಿಟ್ವನ್ನು ನೀಡಿದ್ದಾರೆ. ಇದು ನಿಜಕ್ಕೂ ಸಂತಸ ಪಡುವ ವಿಷಯ. ಇವರ ಈ ಸಹಾಯಕ್ಕೆ ನಾವು ಸದಾ ಚಿರಋಣಿಯಾಗಿರುತ್ತೇವೆ ಎಂದರು. ನಮ್ಮ ಸಮಸ್ಯೆ ಅಂತಂದರೆ ಭಾಳ ದೊಡ್ಡದಿದೆ. ನಮ್ಮ ಸಮಸ್ಯೆ, ನಮ್ಮ ಬೇಡಿಕೆಗಳು ಕೂಡ ತುಂಬ ಬೇಡಿಕೆಗಳಿದ್ದಾವೆ. ಇವತ್ತು ನಮ್ಮ ತುಮಕೂರು ಆಗಿರ್ಬೋದು, ಇಲ್ಲ ನಮ್ಮ ದೇಶ ಅಂತಲೇ ಆಗಿರ್ಬೋದು, ಮಂಗಳಮುಖಿ ಸಮುದಾಯಕ್ಕೆ ಯಾರೂ ಕೂಡ ನೆರವಾಗಿ ಅವ್ರಿಗೆ ಕಷ್ಟಕ್ಕೆ ಮುಂದೆ ಬರೋದಿಲ್ಲ. ನಮ್ಮನ್ನು ನೋಡಿದ್ರೇ ಆಚೆ ತೇಳ್ತಾರೆ. ಅಂಥ ಒಂದು ಕೆಟ್ಟ ಪರಿಸ್ಥಿತಿ ಒಳಗಡೆ ನಾವು ಭಿಕ್ಷಾಟನೆ ನಂಬಿ ಜೀವನ ಮಾಡ್ತಿದ್ದು. ಇವತ್ತಿನ ದಿನದಲ್ಲಿ 2 ವರ್ಷ ರಾಜ್ಯಾಂತ ಲಾಕ್ಡೌನ್ ಆಗಿದೆ. ಅದೇ ಯಾರೂ ಕೂಡ ನಮ್ಮ ಮಂಗಳಮುಖಿ ಪರವಾಗಿ ಯಾವ ರಾಜಕಾರಣಿ ಆಗಿರ್ಬೋದು, ಯಾವ ಅಧಿಕಾರಿಗಳೇ ಆಗಿರ್ಬೋದು, ಯಾರೂ ಕೂಡ ನಮ್ಮ ಒಂದು ನೆರವಿಗೆ ಬಂದಿಲ್ಲ. ದಯವಿಟ್ಟು ಅವ್ರಿಗೆಲ್ರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಮಂಗಳಮುಖಿ ಸಮುದಾಯದವರು ಭಿಕ್ಷಾಟನೆಯೇ ಜೀವನ ಮಾಡಿಕೊಂಡಿದ್ರು. ಅವ್ರಿಗೆ ಭಿಕ್ಷಾಟನೆ ಅನ್ನೋದು ಬಿಟ್ಟು ಬೇರೆ ಏನೂ ಇರಲಿಲ್ಲ. ಅವ್ರು ತುಂಬ ಕಷ್ಟದಲ್ಲಿದ್ದಾರೆ. ಮನೆ ಒಳಗಡೆ ಬಾಡಿಗೆ ಕಟ್ಟೋಕ್ಕೂ ಕೂಡ ಅವ್ರಿಗಿಲ್ಲ. ಬಾಡಿಗೆ ಮನೆಗಳಲ್ಲಿ ಕೂಡ ನಮ್ಮನ್ನು ಇನ್ನು ಈ ವೇಳೆ ಗ್ಯೂ ಬ್ಯಾಕ್ ತಂಡದ ಸದಸ್ಯರು, ಮಂಗಳಮುಖಿಯರು ಮತ್ತು ಅಮೋಘ್ ಟಿವಿ ಹಾಗೂ ರಾಕ್ಲೈನ್ ಪತ್ರಿಕೆಯ ನಿರ್ದೇಶಕರು, ಸಂಪಾದಕರು ಹಾಜರಿದ್ದರು. ಇಂದು 18 ರಿಂದ 45 ವರ್ಷದ ಒಳಗಿನ ಎಲ್ಲರಿಗೂ ಉಚಿತ ಲಸಿಕೆ ಕಾರ್ಯಕ್ರಮಕ್ಕೆ ಶಾಸಕ ಎ ಮಂಜುನಾಥ್ ಚಾಲನೆ ನೀಡಿ ಹೋದ ಬಳಿಕ ಲಸಿಕಾ ಜಾಗದಲ್ಲಿ ಯಾರೊಬ್ಬರು ಇಲ್ಲದೆ ಖಾಲಿಯಾಗಿರುವ ಸಿಬ್ಬಂದಿಗಳನ್ನು ನೋಡಿ ತಾಲೂಕು ಅಧಿಕಾರಿಗಳು ಹಾಗೂ ವೈದ್ಯಾಧಿಕಾರಿಗಳ ನಡೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದು ಮಾಗಡಿ ಪಟ್ಟಣದ ಕಲಿಯಾ ಗೇಟ್ ಸಿದ್ದಾರೂಢ ಸಭಾಭವನದಲ್ಲಿ ಪುರಸಭೆ ಹಾಗೂ ತಾಲೂಕು ಆಸ್ಪತ್ರೆ ಸಿಬ್ಬಂದಿಗಳು ಆಯೋಜಿಸಿದ ಕಾರ್ಯಕ್ರಮವನ್ನು ಮಾಗಡಿ ಶಾಸಕ ಮಂಜುನಾಥ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕರೋನಾ ಹಿನ್ನೆಲೆ 2ನೇ ಅಲೆಯಲ್ಲಿ ಬಹುತೇಕ ಯುವಕರೇ ಸಾವನ್ನಪ್ಪಿದ್ದು, ನಿನ್ನೆಯಿಂದ 18 ವರ್ಷದಿಂದ 45 ವರ್ಷದವರೆಗೆ ಉಚಿತ ವ್ಯಾಕ್ಸಿನ್ ನೀಡುವ ಕಾರ್ಯಕ್ರಮಕ್ಕೆ ಇಂದು ಮಾಗಡಿಯಲ್ಲಿ ಚಾಲನೆ ನೀಡಿದ್ದು, ಸಂಜೆಯವರೆಗೂ ಯಾರೇ ಬಂದರೂ ಉಚಿತವಾಗಿ ಲಸಿಕೆ ಸಿಗುತ್ತದೆ. ಪ್ರತಿಯೊಬ್ಬರೂ ಈ ಪ್ರಯೋಜನ ಪಡೆಯಬೇಕು ಎಂದರು. ಈ ಭಾಗದಲ್ಲಿ ಮಾಗಡಿಯಲ್ಲಿ ಉದ್ಘಾಟನೆಯನ್ನು ಮಾಡಿ, ನಿನ್ನೆ ಪ್ರಾರಂಭವಾದಂಥ ಮೊದಲನೇ ದಿವಸನೇ ನಮ್ಮ ಮಾಗಡಿ ತಾಲೂಕಿನಲ್ಲಿ ಸುಮಾರು 3,413 ಜನರಿಗೆ ಈ ಲಸಿಕೆಯನ್ನು ಹಾಕಿಸಲಾಗಿದೆ. ಈ ಲಸಿಕೆಯ ಮಹತ್ವ ಇವತ್ತು ನಮ್ಮ ಜನರಿಗೆ ಅರ್ಥ ಆಗಿದೆ. ನಾವೆಲ್ಲ ಲಘುವಾಗಿ ಈ ಲಸಿಕೆ ಬಗ್ಗೆ ಮಾತಾಡ್ತೀವಿ, ಈ ಲಸಿಕೆ ಬಗ್ಗೆ ತಪ್ಪು ಅರ್ಥವನ್ನು ಅರ್ಥೈಸ್ಕೊಂಡಿದ್ವಿ. 2ನೇ ಅಲೆ ಕರೋನಾ ಯಾವ ರೀತಿ ವಿಪರ್ಯಾಸವೆಂದರೆ, ಶಾಸಕರು ಲಸಿಕಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಹೊರಹೋಗುತ್ತಿದ್ದಂತೆಯೇ ಅಲ್ಲಿದ್ದ ಕೇವಲ 20 ಜನಕ್ಕೆ ಲಸಿಕೆ ನೀಡಿ ತಾಲೂಕು ಪುರಸಭಾ ಅಧಿಕಾರಿಗಳು ಹಾಗೂ ಆರೋಗ್ಯ ಅಧಿಕಾರಿಗಳು ಲಸಿಕೆ ಖಾಲಿ, ನಾಳೆ ಬನ್ನಿ ಎಂದು ಸಮುದಾಯ ಭವನದಿಂದ ಹೊರನಡೆದಿದ್ದಾರೆ. ಲಸಿಕೆ ಪಡೆಯಲು ಬಂದ ಸಾರ್ವಜನಿಕರು ಹಾಗೂ ತಾಲೂಕು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಾ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಅಧಿಕಾರಿಗಳ ವರ್ತನೆಗೆ ಬೇಸರ ಹಾಗೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂದು ನೋಡಿದ್ರೆ ಏನೋ ಒಂದು 20 ಜನಕ್ಕೆ ಹಾಕ್ಬಿಟ್ಟು ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಡಾಕ್ಟ್ರು ಒಂದು ವ್ಯಾಕ್ಸಿನ್ ತಂದುಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳಿ ಹಂಚ್ಕೊಂಡ್ಬಂದು ತಂದುಕೊಟ್ರು ಇಲ್ಲ ಬೇಡ ಅಂತ ಹೇಳಿ ನರ್ಸ್ಗಳು ಮತ್ತು ಸಿಸ್ಟರ್ ಏನೋ ಬೇಡ ಅಂತ ಹೇಳಿದ್ರಂತೆ, ಮತ್ತೆ ವಾಪಸ್ ತೊಗೊಂಡೋದ್ರು. ನೋಡಿ ಬೇಡ, ನಾವು ಹೇಳೋದು ಬೇಡ, ನೀವು ಯಾರು ಒಬ್ಬರು ಇದ್ದರೆ ನರ್ಸಾರು ಇವರೆಲ್ಲ ಹಾಕ್ಸ್ಕೊಳ್ಳೋದಿದ್ರೆ ಬೇಕಾದ್ರೆ ಕರ್ಸೋಣ ಜನನ ಹಾಕ್ಸ್ಕೊಳ್ಳಿ. ಅವರೇ ಈ ಥರ ಮಾಡಿದ್ಬಿಟ್ರೆ ಹೇಗೆ ಸರ್? ಬಂದು ಅವ್ರಿಗೂ ನಿರಾಸೆ ಆಗಲ್ವಾ? ಈಗ ಎಷ್ಟೊತ್ತು ಕಾಯ್ದ್ರು ಏನೋ ಬರಲಿಲ್ಲ, ವ್ಯಾಕ್ಸಿನ್ ಇಲ್ಲ ವ್ಯಾಕ್ಸಿನ್ ಇಲ್ಲ ಅಂದರು. ಡಾಕ್ಟ್ರ್ ತಂದುಕೊಟ್ಟಿದ್ದಾರೆ, ಈಗ ತಂದುಕೊಟ್ಮೇಲೆ ಇವ್ರು ಇಲ್ಲ ಅಂತ ಹೇಳಿದ್ಮೇಲೆ ಏನು ಹೇಳೋಣ ಸರ್? ಎಲ್ಲರಿಗೂ ಪ್ರತಿಯೊಬ್ಬರಿಗೂ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಬೇಕು ಅನ್ನೋದು ಸರ್ಕಾರದೇ ಒತ್ತಾಯ. ಆದಮೇಲೆ ಹಾಕ್ಸ್ಕೊಳ್ಳಿ, ಜನ ಬಂದಮೇಲೆ ಇವ್ರು ಹಾಕಲ್ಲ, ನೆಗ್ಲಿಜೆನ್ಸಿ ಮಾಡಿದ್ರೆ ಏನರ್ಥ? ಅದೇ ಇವ್ರು ತೋರ್ಸ್ಕೊಳ್ಳಿಕ್ ಮಾತ್ರ ಇವತ್ತೊಂದು ದಿವಸ ಏನು ಆಡಂಬರ ಶಾಸಕರು ಏನು ಸಮಾರಂಭ ಮಾಡ್ತಾರೆ ಅದಕ್ಕೋಸ್ಕರ ಇಲ್ಲೊಂದಷ್ಟು ಜನ ಹಾಕ್ಸೋದು ಬಿಡೋದು ಈ ರೀತಿ ಆದರೆ ಏನು ಮಾಡೋದು ಸರ್? ಅಧಿಕಾರಿ ವರ್ಗಕ್ಕಿಂತ ಅವರೇ ಎಚ್ಚೆತ್ಕೋಬೇಕು. ನಮ್ಮ ಉದ್ದೇಶ ಏನು, ಎಲ್ಲ ಪ್ರತಿಯೊಬ್ಬರು ಮನೆಗೂ ಹಾಕ್ಸ್ಕೋಬೇಕು ಅನ್ನೋ ಉದ್ದೇಶ ಮನ್ಸು ಜನರಲ್ಲಿದೆ. ಈಗ ಇವ್ರುಗಳೇ ಈ ಥರ ಆದರೆ ನೆಗ್ಲಿಜೆನ್ಸಿ ಮಾಡಿದ್ರೆ ಯಾರು ಹಾಕ್ಸ್ಕೋತಾರೆ? ಮಲ್ಲಿಕಾರ್ಜುನ್ ಅಂತೇಳಿ. ಏನೇ ಆಗಲಿ, ಕೇಂದ್ರ ಸರ್ಕಾರದ ವತಿಯಿಂದ ಘೋಷಣೆ ಮಾಡಿರುವ ವ್ಯಾಕ್ಸಿನ್ ಕಾರ್ಯಕ್ರಮದ ಮೊದಲ ದಿನವೇ ಸಂಬಂಧಪಟ್ಟ ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆಯಿಂದ ಈಗಾದರೆ ಹೇಗೆ?
ಕೇವಲ 20 ಜನಕ್ಕೆ ಲಸಿಕೆ ನೀಡಿ ಸಂಜೆವರೆಗೂ ಲಸಿಕೆ ಹಾಕದೆ ಮಧ್ಯಾಹ್ನ 1 ಗಂಟೆಗೆ ಖಾಲಿ ಮಾಡಿ ಶಾಸಕರ ಮುಂದೆ ಸಂಜೆವರೆಗೂ ಲಸಿಕೆ ನೀಡುತ್ತೇವೆ ಎಂದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗುವುದು ಎಷ್ಟು ಸರಿ? ಈ ವರದಿಯನ್ನ ನೋಡಿಯಾದರೂ ಸಂಬಂಧಪಟ್ಟವರು ನಾಳೆ ಸಂಜೆವರೆಗೂ ವ್ಯಾಕ್ಸಿನ್ ನೀಡುವಲ್ಲಿ ಯಶಸ್ವಿಯಾಗುವರೇ ಕಾದು ನೋಡಬೇಕಿದೆ. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಮಾಗಡಿ. ಮಲೇರಿಯಾ ರೋಗವನ್ನು ಹಿಮ್ಮೆಟ್ಟಿಸಲು ಆರೋಗ್ಯ ಇಲಾಖೆಯು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಎಂದು ಆರೋಗ್ಯ ಇಲಾಖೆಯ ಕಾರ್ಯದರ್ಶಿ ಡಿಎಸ್ ಮೋಹನ್ ದಾಸ್ ತಿಳಿಸಿದರು. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದ ಮಲೇರಿಯಾ ವಿರೋಧಿ ಮಾಸಾಚರಣೆ ಅಡಿ ಆರೋಗ್ಯ ಇಲಾಖೆ ಹಾಗೂ ಪತ್ರಕರ್ತರಿಗೆ ಮಲೇರಿಯಾ ನಿಯಂತ್ರಣದ ಕುರಿತು ಮಾಹಿತಿ ನೀಡಿ ಮಾತನಾಡಿ, ಪ್ರತಿ ಮಳೆಗಾಲದಲ್ಲಿ ಕಾಡುವ ಮಲೇರಿಯಾವನ್ನು ನಿಯಂತ್ರಿಸುವುದು ಇಲಾಖೆಯ ಕಾರ್ಯದೊಂದಿಗೆ ಸಾರ್ವಜನಿಕರು ಸಹಕರಿಸಬೇಕು. ಸೊಳ್ಳೆಗಳ ಆಶ್ರಯ ತಾಣಗಳನ್ನು ನಿರ್ಮೂಲನೆಗೊಳಿಸಬೇಕು. ಮನೆಗಳಲ್ಲಿ ತೊಟ್ಟಿ ಹಾಗೂ ಟ್ಯಾಂಕರ್ಗಳನ್ನು ಸ್ವಚ್ಛಗೊಳಿಸುವುದು, ಚರಂಡಿಗಳಲ್ಲಿ ನೀರು ನಿಲ್ಲದಂತೆ ಹಾಗೂ ಮನೆಗಳಲ್ಲಿ ಹೆಚ್ಚಿನ ನೀರು ಸಂಗ್ರಹವಾಗದಂತೆ ಮಾಡಿಕೊಳ್ಳುವುದರಿಂದ ಸೊಳ್ಳೆಗಳನ್ನು ನಿಯಂತ್ರಿಸಬಹುದಾಗಿದೆ ಎಂದು ಡಿಎಸ್ ಮೋಹನ್ ದಾಸ್ ತಿಳಿಸಿದರು. ಸೋಂಕಿತ ವ್ಯಕ್ತಿ ಮಲೇರಿಯಾ ಇರುವಂಥ ವ್ಯಕ್ತಿಯಿಂದ ಇನ್ನೊಬ್ಬರು ನಾರ್ಮಲ್ ಇರುವಂಥ ಮನುಷ್ಯನಿಗೆ ಕಚ್ಚಿದಾಗ ಅದು ರೋಗ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಮತ್ತು ಇದು ಸಿಂಪ್ಟಮ್ಸ್ ಆಫ್ ಡಿಸೀಸ್ ಅಂತ ಅಂದಾಗ ಮೇನು ಚಳಿ ಜ್ವರ ಬರುತ್ತೆ, ತೀವ್ರತರವಾದ ಜ್ವರ ಮತ್ತು ಚಳಿ ಬರೋದು, ನೈಟ್ ಸ್ವೆಟ್ಸ್, ಬೆವರೋದು, ಮತ್ತು ಅದರಲ್ಲಿ ಇನ್ನೇನು ತೀವ್ರತೆ ಹೋದರೆ ತಲೆನೋವು ಜಾಸ್ತಿ ಆಗೋದು, ಸುಸ್ತು ಜಾಸ್ತಿ ಆಗೋದು, ಮತ್ತು ಬ್ರೈನ್ ಏನಾದರೂ ಇನ್ಫೆಕ್ಷನ್ ಆಯಿತು ಅಂದರೆ ನೆಕ್ ರಿಜಿಡಿಟಿ ಅಂತೀವಿ, ಕತ್ತಂಗೆ ಇಟ್ಕೊಂಡು ಬಿಡೋದು ಅಂದರೆ ಫ್ಲೆಕ್ಸ್ ಮಾಡೋಕ್ಕೋ ಹೋಗಿ ಸಹ ನೋವು ಆಗ್ತಾ ಹೋಗುತ್ತೆ. ಮತ್ತು ಈಗ ನೆಕ್ಸ್ಟ್ ಈಗ ಅದನ್ನು ಸಿಂಪ್ಟಮ್ಸ್ ಆಯಿತು, ಅದನ್ನು ಕಂಡುಹಿಡಿಯೋದು ಹೇಗೆ, ಇನ್ವೆಸ್ಟಿಗೇಟ್. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನವೀನ್ ಮಾತನಾಡಿ, ಮಲೇರಿಯಾ ಬಂದಾಗ ವೈದ್ಯರು ನೀಡುವ ಚಿಕಿತ್ಸಾ ವಿಧಾನದ ಬಗ್ಗೆ ಮಾಹಿತಿ ನೀಡಿದರು. ಮಳೆಗಾಲದಲ್ಲಿ ಕಾಡುವ ನಿವಾರಣೆ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು. ಇದನ್ನು ಪ್ರಿವೆಂಟ್ ಮಾಡೋದಕ್ಕೆ ನಮ್ಮ ಪಾತ್ರ ಏನಿರುತ್ತೆ ಅದನ್ನು ಅರ್ಥ ನಾವೆಲ್ಲ ಅದನ್ನು ಫಾಸ್ಟ್ ಆಗಿ ಅಷ್ಟೇ ಮಲೇರಿಯಾ ನಶಿಮೆ ತರ್ಬೋದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಮಾತು. ಈ ಸಂದರ್ಭದಲ್ಲಿ ಮಲೇರಿಯಾ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಾದ ರಂಗನಾಥ್, ಶ್ರೀನಿವಾಸ್, ಕುಮಾರ್ ರವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಿಟಿಒ ಡಾಕ್ಟರ್ ಸನತ್ ಹಾಗೂ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್ ಭಾಸ್ಕರ್ ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳನ್ನು ತುಂಬಿಸಲು ಬೆಂಗಳೂರು ಹೆಬ್ಬಾಳ ನಾಗವಾರ ವ್ಯಾಲಿ ನೀರು ಹರಿಸುವ ಯೋಜನೆ ಜಾರಿಯಾಗಿ 15 ತಿಂಗಳಾಗಿದೆ. ಆದರೆ ಯೋಜನೆಯಲ್ಲಿ ಒಪ್ಪಂದವಾಗಿರುವಂತೆ ನೀರು ಕೆರೆಗಳಿಗೆ ಹರಿಸುತ್ತಿಲ್ಲ. ಹೀಗೆಂದು ಸಚಿವ ಮಾಧುಸ್ವಾಮಿಯವರಿಗೆ ಶಿಡ್ಲಘಟ್ಟೆ ಶಾಸಕ ವಿ ಮುನಿಯಪ್ಪ ದೂರು ಸಲ್ಲಿಸಿದರು. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿರುವ ಕೆರೆಗಳು ಬತ್ತಿ ಹೋಗಿವೆ. ಜೀವನದಿಗಳಿಲ್ಲ, ಕೆರೆ ತುಂಬಿಸಲು ಪರ್ಯಾಯ ಮಾರ್ಗಗಳು ಬೇಕು ಅಥವಾ ಶಾಶ್ವತ ನೀರಾವರಿಯನ್ನಾದರೂ ಒದಗಿಸಿ ಎಂದು 16 ವರ್ಷಗಳಿಂದ ಪ್ರತಿಭಟನೆಗಳು ನಡೆಸುತ್ತಾ ಬಂದಿದ್ದೇವೆ. ಅದರ ಫಲವೇ ಎತ್ತಿನಹೊಳೆ ಮತ್ತು ಕೆಸಿ ವ್ಯಾಲ್ಯೂ ಹಾಗೂ ಹೆಚ್ಎನ್ ವ್ಯಾಲಿ ಯೋಜನೆಗಳು ಜಾರಿಗೆ ಬಂದವು. ಚಿಕ್ಕಬಳ್ಳಾಪುರಕ್ಕೆ ಹರಿದ ಹೆಚ್ಎನ್ ವ್ಯಾಲಿ ನೀರು ಕಂದವಾರ ಕೆರೆಯಿಂದ ಜಿಲ್ಲೆಯ 44 ಕೆರೆಗಳಿಗೆ ನೀರು ಹರಿಸಬೇಕಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಬಹುತೇಕ ಕೆರೆಗಳು ತುಂಬಿ ಈಗ ಶಿಡ್ಲಘಟ್ಟದ ಹಲವು ಕೆರೆಗಳಿಗೆ ಹರಿಯುತ್ತಿದೆ. ಆದರೆ ದಿಬ್ಬೂರು ಕೆರೆಯಿಂದ ಗುಡಿಹಳ್ಳಿ, ಅಬ್ಲೂಡು ಕೆರೆಗಳಿಗೆ ನೀರು ಹರಿಯುವಾಗ ಹರಿಯುವ ಕಾಲುವೆಗೆ ಕೆಲವು ರೈತರು ನೇರವಾಗಿ ಮೋಟರ್ಗಳಿಂದ ತಮ್ಮ ತೋಟ ಗದ್ದೆಗಳಿಗೆ ಹರಿಸಿಕೊಳ್ಳುತ್ತಿದ್ದಾರೆ. ಮುಂದಿನ ಕೆರೆಗಳಿಗೆ ಹರಿಯುತ್ತಿಲ್ಲ ಎಂದು ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟಿದ್ದರೂ ಪ್ರಯೋಜನವಾಗಿಲ್ಲ, ಪ್ರತಿಭಟನೆ ನಡೆಸಿದರು. ಇಂದು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ ಸಣ್ಣ ನೀರಾವರಿ ಸಚಿವ ಮಾಧುಸ್ವಾಮಿಗೂ ದೂರು ಸಲ್ಲಿಸಿದರು. ಇವರಿಗೆ ಬೆಂಬಲವಾಗಿ ಶಾಸಕ ವಿ ಮುನಿಯಪ್ಪ ಸಹ ಧ್ವನಿಗೂಡಿಸಿ ಕೆರೆಗಳಿಗೆ ನೀರು ತುಂಬಿಸಲು ಒತ್ತಾಯಿಸಿದರು. ಇಡೀ ರೈತರ ಹೋರಾಟದ ಫಲ, ನಾಗರಿಕರ ಹೋರಾಟದ ಫಲ ಈ ಭಾಗಕ್ಕೆ ಕೆಸಿ ವ್ಯಾಲಿ ಇರ್ಬೋದು, ಎಚ್ಎನ್ ವ್ಯಾಲಿ ಇರ್ಬೋದು ನಮ್ಮ ಜಿಲ್ಲೆಗೆ ವರದಾನವಾಗಿ 15 ತಿಂಗಳ ಹಿಂದೆ ಕಂದವಾರ ಕೆರೆಗೆ ನೀರು ಬಂದಂಥ ಸಂದರ್ಭದಲ್ಲಿ ಇಡೀ ರೈತ ಕುಲ ಭಾಳ ಖುಷಿಯಾಗಿ ಪೂಜೆಯನ್ನು ಮಾಡಿದ್ವಿ. ಎಲ್ಲ ಕೆರೆಗಳಿಗೂ ನೀರು ಬರ್ತಾವೆ ಅಂತೇಳಿ. ಆದರೆ ದುರಾದೃಷ್ಟವಶಾತ್ ನೀರಾವರಿ ಇಲಾಖೆಯ ಲೋಪದಿಂದ ಮತ್ತು ಜಿಲ್ಲಾಡಳಿತದ ಲೋಪದಿಂದ ಇವತ್ತು ಚಿಕ್ಕಬಳ್ಳಾಪುರ ಕೆರೆಗಳು ತುಂಬಿದವೇನ, ಶಿಡ್ಲಘಟ್ಟ ಕೆರೆಗಳಿಗೆ ನೀರು ಬರಲಿಲ್ಲ. ಇದರ ಲೋಪ ಜಿಲ್ಲಾಡಳಿತ ಮತ್ತು ನೀರಾವರಿ ಇಲಾಖೆಯ ಲೋಪದಿಂದ ಇವತ್ತು ನಮ್ಮನ್ನು ಒಂದು ಗಾದೆ ಹೇಳ್ತಾರೆ, ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಅನ್ನೋ ಮಾತು ಇವತ್ತು ಹೇಳ್ತಾವ್ರೆ. ಅಂಥ ಸಂದರ್ಭ ಇವತ್ತು ನಮಗೆ ಜಿಲ್ಲೆಗಾಗಿದೆ, ಜಿಲ್ಲೆಯಿಂದ ನಮ್ಮ ತಾಲೂಕಾಗಿದೆ. ಈಗಾಗಲೇ ಸಂಬಂಧಪಟ್ಟಂಥ ಜಿಲ್ಲಾಡಳಿತಕ್ಕೆ ಮೊರೆ ಹೋಗಿದ್ದೇವೆ. ಅವರು ಏನು ಕ್ರಮ ತೆಗೆದುಕೊಳ್ಳದಂಥ ಸಂದರ್ಭದಲ್ಲಿ ರೈತರೇ ನೇರವಾಗಿ ಯಾರು
ದೂರುಗಳನ್ನು ಆಲಿಸಿದ ಸಣ್ಣ ನೀರಾವರಿ ಸಚಿವ ಮಾಧುಸ್ವಾಮಿ ಮಾತನಾಡಿ, ನಾನು ಕೋಲಾರಕ್ಕೆ ಭೇಟಿ ನೀಡಲು ಬಂದಿದ್ದೆ, ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಎನ್ ವ್ಯಾಲಿ ನೀರು ಹರಿಸುವ ವಿಚಾರವಾಗಿ ಕೆಲವು ದೂರುಗಳ ಬಂದ ಹಿನ್ನೆಲೆಯಲ್ಲಿ ಇಲ್ಲಿಗೆ ಭೇಟಿ ಕೊಟ್ಟಿದ್ದೇನೆ. ಒಂದು ಕೆರೆಯಿಂದ ಮತ್ತೊಂದು ಕೆರೆಗೆ ನೀರು ಹರಿಯಬೇಕಾದರೆ ನೀರು ರಭಸವಾಗಿ ಹರಿಯಬೇಕು. ಮೊದಲು ಯೋಜನೆಯಲ್ಲಿರುವ ಎಲ್ಲ ಕೆರೆಗಳು ತುಂಬಲಿ, ಆಮೇಲೆ ಬೇಕಾದರೆ ರೈತರು ಮೀಟರ್ ಹಾಕಿಕೊಳ್ಳುವ ವಿಚಾರ ಮಾತಾಡೋಣ. ಈಗ ಮೋಟರ್ ಅಳವಡಿಸಿರುವ ರೈತರ ಮೇಲೆ ಕ್ರಮ ಜರುಗಿಸಿ, ಒಂದು ವೇಳೆ ಮಾತು ಕೇಳಿಲ್ಲ ಅಂದರೆ ಪೊಲೀಸಿಗೆ ದೂರು ಕೊಟ್ಟು ಬಂಧಿಸಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಮಾಡಿ ಚಿಕ್ಕಬಳ್ಳಾಪುರ ಸಿದ್ಲಿಕಟ್ಟ ಈ ಭಾಗದ ಕೆರೆಗಳಿಗೆ ನೋಡಬೇಕಂತ ಯೋಜನೆ ಹಾಕ್ಕೊಂಡಿದ್ದೀವಿ. ಅದು ಎಷ್ಟು ಮಟ್ಟಿಗೆ ಯಾವ ಕೆರೆಗೆ ಹೋಗುತ್ತೆ ನೋಡೋಣ ಅಂತೇಳಿ ನಾನು ಈ ಭಾಗಕ್ಕೆ ಬಂದಿದ್ದೀನಿ. ನನಗೆ ಇವತ್ತು ನಾನು ನಡೆಸೋನ್ನೆಲ್ಲ ಕೋಲಾರನಲ್ಲಿ ಅಟಲ್ ಭೂಜಲ ಕಾರ್ಯಕ್ರಮ ಮಾಡಿ ಕೆರೆಗಳೊಂದು ಎರಡು ಮೂರು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಮಾನ್ಯ ಮುನಿಯಪ್ಪನವರು ನನಗೆ ನಿನ್ನೆ ಫೋನ್ ಮಾಡಿದರು, ನಮ್ಮದು ಚೂರು ಸಮಸ್ಯೆಗಳಿದೆ ಬಂದು ಅವರಿಂದ ಇಲ್ಲಿ ವೈದ್ಯಕ್ಕೆ ಬರ್ತೀನಿ ಅಂತೇಳಿ ಇವರೆಗೆ ಅವ್ರು ಹೇಳಿದ್ದೆಲ್ಲ ಕೇಳಿದ್ದೇವೆ. ಹೇಗಾದ್ರು ಮಾಡಿ ಆದಷ್ಟು ಬೇಗ ಸಿಡ್ಲಿಕಟ್ಟ ಕೆರೆಗಳು ತುಂಬಿಸೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಈಗ ನಮಗೇನು ತೊಂದರೆ ಆಗಿತ್ತು ಅಂದರೆ ಇದು ಸೀವೇಜ್ ಡಿಪೆಂಡೆಂಟ್ ವಾಟರ್ ಇದೆ. ಬೆಂಗಳೂರಿನಲ್ಲಿ ಸೀವೇಜ್ ಹೇಗೆ ಟ್ರೀಟ್ ಮಾಡಿ ನಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಆ ನೀರನ್ನು ನಾವಿಲ್ಲಿ ಹರಿಸ್ಬೋದು. ಅಲ್ಲೇನಾದ್ರೂ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿಬಿಟ್ರೆ ನಮಗೆ ಇಲ್ಲಿ ತೊಂದರೆ ಆಗುತ್ತೆ. ಒಂದು ಎರಡನೇದು ಇಷ್ಟು ಉದ್ದ ನಾವು ಹರಿಸ್ಬೇಕಾದ್ರೆ ಪ್ರೆಷರ್ ಜಾಸ್ತಿ ಇರಬೇಕು. ನೀರಿನ ಪ್ರಮಾಣ ಜಾಸ್ತಿ ಬಂದರೆ ದಡ ಅಂತ ಕೆರೆಗಳು ತುಂಬಿಕೊಂಡು ಹೋಗ್ತವೆ. ನೀರೇ ಕಡಿಮೆ ಆಗಿಬಿಟ್ರಲ್ಲಿ ನಾವು ಬಿಡೋ ನೀರನ್ನೆಲ್ಲ ಒಂದೇ ಕೆರೆ ಕುಡಿತಾ ಇರುತ್ತೆ. ಜೊತೆಗೆ ಅದು ಹಿಂದ್ಗಡೆ ಸ್ವಲ್ಪ ಒಂದು ಬುದ್ಧಿವಂತರುಗಳು ಸ್ವಲ್ಪ ಬಲವಾಗಿರಲು 50-20-20 ಬೋರ್ ಹಾಕ್ಕೊಂಡು ಅಲ್ಲಿಂದ 3-4-5 ಕಿಲೋಮೀಟ್ರ್ ಏನಾದ್ರು ಮೋಟ್ರ್ ಲೈನ್ಗಳು ಮಾಡ್ಕೊಂಡಿದ್ರೆ ಪಂಪ್ ಸೆಟ್ಗಳು ನಮ್ಮ ಕೆರೆಗೆ ಬಂದಿದ್ದ ನೀರು ರಾತ್ರಿ ಬಂದರೆ ಬೆಳಗ್ಗೆ ಇರಲ್ಲ, ಬೆಳಗ್ಗೆ ಬಂದರೆ ರಾತ್ರಿ ಇರಲ್ಲ ಅನ್ನೋ ಸ್ಥಿತಿ ಇದೆ. ಈಗ ಅವ್ರು ನನ್ನ ಗಮನಕ್ಕೆ ಬಂದಿದ್ದಾರೆ, ಅಂಥ ಕೃತ್ಯಗಳು ನಡೀತಾ ಇದೆ ಅಂತೇಳಿ ನಾನು ಡಿ ಸಿ ಅವ್ರಿಗೆ ಮಾತಾಡಿ ನಮ್ಮ ಎಲ್ಲ ಕೆರೆಗಳು ತುಂಬೋರಿಗೆ ಕನಿಷ್ಠ ಈ ಕೃತ್ಯ ಆಗ್ದಂಗೆ ಆದೇಶ ಮಾಡ್ತಿದ್ದೀವಿ. ಅವ್ರನ್ನ ಒಂದು ಟಾಸ್ಕ್ ಫೋರ್ಸ್ ಮಾಡಿಬಿಟ್ಟು ಇದನ್ನೆಲ್ಲ ತನಿಖೆ ಮಾಡಿ ಯಾರಾದರೂ ಆ ಥರ ನೀರನ್ನು ನಮಗೆ ಗೊತ್ತಿಲ್ಲದಂಗೆ ಅನಧಿಕೃತವಾಗಿ ತಗೊಂಡಿದ್ರೆ ಸ್ಟಾಪ್ ಮಾಡಿ ತುದಿಲಿರೋ ಕೆರೆಗಳು ಥೈಲ್ಯಾಂಡಲ್ಲಿರೋ ಕೆರೆಗಳನ್ನ ತುಂಬಿಸ್ಲಿಕ್ಕೆ ನಾನು ಅನುವು ಮಾಡಿಕೊಡ್ತೇನೆ ಸರ್. ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಮುಗಿಸಿದ ಮಾಧುಸ್ವಾಮಿ ಕಂದವಾರ ಕೆರೆಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ನಂತರ ತವರು ಜಿಲ್ಲೆ ತುಮಕೂರಿಗೆ ತೆರಳಿದರು. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಎ ನಾರಾಯಣಸ್ವಾಮಿ, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮತ್ತಿತರರು ಇದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಎದೇಶ್ ಇವತ್ತಿನ ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.